ನವಲಗುಂದ ವಿಧಾನಸೌಧ ಮತಕ್ಷೇತ್ರದಲ್ಲಿ ತಾಲೂಕಾ ಪಂಚಾಯಿತಿ ಕಾರ್ಯಾಲಯದಲ್ಲಿ 5 ಮತ್ತು 6ನೇ ವಾರ್ಡಿನ ಮತಗಟ್ಟೆ 102 ಮತಗಟ್ಟೆಯ ಮಷಿನ್ ನಿಧಾನಗತಿಯಲ್ಲಿ ಸಾಗಿದೆ. ಒಟ್ಟು ಮತಗಟ್ಟೆಗಳ ಮತಗಳು 1340 ಇದ್ದು ಮತ ಚಲಾಯಿಸಿದವರು 490 ಜನ ಇದ್ದಾರೆ. ಇದರಿಂದಾಗಿ ಮತದಾರರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮತದಾರರು ಮತಗಟ್ಟೆಗೆ ಊಟದ ಬುತ್ತಿಗಳನ್ನು ಕಟ್ಟಿಕೊಂಡು ಬಂದು ಊಟವನ್ನು ಮಾಡಿದ್ದಾರೆ. ಮಹಿಳೆಯರು ಸಣ್ಣ ಸಣ್ಣ ಮಕ್ಕಳನ್ನು ಕರೆದುಕೊಂಡು ಬಂದು ಅವರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲದೆ ಪರದಾಡುವಂತಾಯಿತು. ಬೆಳಗ್ಗೆಯಿಂದ 4 ಗಂಟೆಗಳ ಕಾಲ ಇನ್ನು ನಮ್ಮದು ಸರತಿ ಪಾಳೆಯಲ್ಲಿ ಬಂದಿಲ್ಲ ಎಂದು ಮಾಧ್ಯಮಗಳ ಜೊತೆಗೆ ತಮ್ಮ ಅಳಲನ್ನು ತೋಡಿಕೊಂಡರು. ರಾಜಸಾಬ್ ಶಿರ್ಕೋಳ್, ಎನ್ಕೆಎಸ್ ಟಿವಿ 4, ನವಲಗುಂದ. ವಾರ್ಡ್ ಒಂದ ಕಡೆ ಹಾಕಿದ್ದೆ ತೊಂದರೆ, ಇಷ್ಟು ಜನ 4 ತಾಸ ನಾವು ಕುಂತಿದ್ವಿ ಪಾಳೆಗ, ಇನ್ನೂವರೆಗೆ ಪಾಳೆ ಬರುವಲ್ಲ. ಬೋಟ್ ಹಾಕ್ಬೇಕು, ಬಿಡಬೇಕು. ತಹಸೀಲ್ದಾರ ಅವನು ತಗೊಂಡು ಏನು ಒಂದೊಂದು ವಾರ್ಡ್ ಹೋಗಿ ಒಂದೊಂದು ಡಿವೈಡ್ ಮಾಡಬೇಕು. ದುರ್ಗನಗುಡಿ ಹಿಂದ ಒಂದು ಸ್ಕೂಲ್ ಐತಿ, ಅಲ್ಲಾರ ಒಂದು ವಾರ್ಡ್ಗೆ ಹಾಕಿ 5-6. ನನಗೆ